हाय फ्रेंड्स एल्लरिगू नमस्कार के आर् चानल गे स्वागत नानु निम्म रूप इवत्तिन के आर् चानल नल्ली उडुपी कडे सिगुवंतह ಮಟ್ಟಿಗುಳ್ಳ ಅಥವಾ ಮಟ್ಟುಗುಳ್ಳ ಅಂತ ಹೇಳ್ತೀವಿ ಬದನೆಕಾಯಿ ಸಖತ್ ರುಚಿಯಾಗಿರುತ್ತೆ ಈ ಬದನೆಕಾಯಿಯಿಂದ ಕೊದ್ದೇಲು ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಆ ರೆಸಿಪಿ ಮಾಡಲು ಬೇಕಾಗುವ ಪದಾರ್ಥಗಳು ನೋಡೋಣ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಆನ್ ಮಾಡಿ ನಾನು ಒಂದು ಬದನೆಕಾಯಿಯಲ್ಲಿ ಈ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಬದನೆಕಾಯಿ ಕ್ಲೀನ್ ಆಗಿ ವಾಶ್ ಮಾಡಿ ಇದನ್ನ ಕಟ್ ಮಾಡಬೇಕು ಈ ರೀತಿ ಸಾಂಬಾರಿಗೆ ಕಟ್ ಮಾಡುವಂತ ರೀತಿಯಲ್ಲಿ ಕಟ್ ಮಾಡಬೇಕು ಬದನೆಕಾಯಿ ಕಟ್ ಮಾಡಿದ ನಂತರ ನೀರಲ್ಲಿ ಹಾಕಿ ಇಡಬೇಕು ಬದನೆಕಾಯಿ ಹಾಗೆ ಇಟ್ರೆ ಕಪ್ಪಾಗುತ್ತೆ ಒಂದು ಕಪ್ಪಿನಷ್ಟು ತೊಗರಿ ಬೇಳೆ ಆರು ಹಸಿಮೆಣಸು ಅರ್ಧ ಸ್ಪೂನಿನಷ್ಟು ಅರಸಿನ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಮೆತ್ತಿಗೆ ಬೇಯಿಸಿ ಇಟ್ಕೊಳ್ಬೇಕು ಬೇಳೆ ಚೆನ್ನಾಗಿ ಬೆಂದಿರಬೇಕು ಸಾಂಬಾರ್ ಮಾಡುವಂತಹ ಪಾತ್ರೆ ಸ್ಟೌ ಮೇಲಿಟ್ಟು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣಿಗೆ ಒಂದು ಲೋಟದಷ್ಟು ನೀರು ಹಾಕಿ ಅರ್ಧ ಗಂಟೆ ಕಾಲ ನೆನೆಸಿಡಬೇಕು ನೆನೆಸಿಟ್ಟಿದ ನಂತರ ಚೆನ್ನಾಗಿ ಹುಣಸೆಹಣ್ಣನ್ನು ನೀರಲ್ಲಿ ಕಿವುಚಿ ನೀರನ್ನು ಮಾತ್ರ ಈ ರೀತಿ ಹಾಕ್ಕೊಳ್ಬೇಕು ಇದಕ್ಕೆ ಇನ್ನೊಂದು ಲೋಟ ನೀರನ್ನು ಸೇರಿಸಿ ನಂತರ ನಿಂಬೆಹಣ್ಣಿನ ಗಾತ್ರದ ಬೆಲ್ಲ ಹಾಕಿದ್ದೀನಿ ಹಾಗೆ ಎರಡು ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಬೆಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಹಾಗೆ ಕಾಲು ಸ್ಪೂನಿನಷ್ಟು ಅರಸಿನ ಸೇರಿಸಿ ಈ ನೀರು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯಿ ಇದಕ್ಕೆ ಹಾಕ್ಕೊಳ್ಬೇಕು ಈ ಮಟ್ಟಿಗುಳ್ಳ ರುಚಿ ತುಂಬ ಚೆನ್ನಾಗಿರುತ್ತೆ ಉಡುಪಿ ಕಡೆ ಮಾತ್ರ ಸಿಗುವಂತಹ ಗುಳ್ಳ ಇದು ಇದರಲ್ಲಿ ಸಾಂಬಾರ್ ಅಥವಾ ಪಲ್ಯ ಮಾಡಿದ್ರೆ ಸಖತ್ ರುಚಿಯಾಗಿರುತ್ತೆ ನಮ್ಮ ಕಡೆ ಫಂಕ್ಷನ್ಗಳಲ್ಲಿ ಈ ರೆಸಿಪಿನ ತುಂಬ ಮಾಡ್ತಾರೆ ಬದನೆಕಾಯಿ ಪೂರ್ತಿಯಾಗಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಬೇಯಿಸಬೇಕು ಬದನೆಕಾಯಲ್ಲಿ ಚೊಗರಿನ ಅಂಶ ಇರುತ್ತೆ ಅದಕ್ಕೆ ಈ ರೀತಿ ಉಪ್ಪು ಹುಳಿ ಹಾಕಿರುವಂತಹ ನೀರಲ್ಲಿ ಬೇಯಿಸಬೇಕು ನೋಡಿ ಇದು ಚೆನ್ನಾಗಿ ಬೆಂದಿದೆ ಈ ರೀತಿ ಬದನೆಕಾಯಿ ಚೆನ್ನಾಗಿ ಬೆಂದ ಮೇಲೆ ಬೇಯಿಸಿ ಇಟ್ಟಿರುವಂತಹ ಬೇಳೆ ಮತ್ತು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಹಾಕಿದ ನಂತರ ಇದನ್ನು ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುಳಿ ಚೆನ್ನಾಗಿ ಕುದಿ ಬರಬೇಕು ತುಂಬ ಸುಲಭವಾಗಿ ಮಾಡುವಂತಹ ಅಡುಗೆ ಇದು ಅನ್ನಕ್ಕೂ ತಿಂಡಿಗಳಿಗೂ ಸಖತ್ ರುಚಿಯಾಗಿರುತ್ತೆ ಹುಳಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಹಂತದಲ್ಲಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ನಾನು ಒಗ್ಗರಣೆ ಸೌಂಟು ಬಿಸಿಗಿಟ್ಟು ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಸ್ಪೂನಿನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಬೇಕು ಕರಿಬೇವು ಸ್ವಲ್ಪ ಹಾಕಿದ್ದೀನಿ ಕರಿಬೇವು ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಬಹುದು ಎರಡು ಒಣಮೆಣಸು ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಅರ್ಧ ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕಿದ್ದೀನಿ ಈ ಹುಳಿಗೆ ಇಂಗಿನ ಒಗ್ಗರಣೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಸಾಮಾನ್ಯವಾಗಿ ಎಲ್ಲ ಫಂಕ್ಷನ್ಗಳಲ್ಲಿ ಈ ಅಡುಗೆ ಮಾಡ್ತಾರೆ ಸಾರಿನ ನಂತರ ಬಡಿಸುವಂತಹ ಅಡುಗೆ ಇದು ನೋಡಿ ಒಗ್ಗರಣೆ ರೆಡಿಯಾಗಿದೆ ಈ ಒಗ್ಗರಣೆನ ಕುದಿ ಬರ್ತಿರುವಂತಹ ಹುಳಿಗೆ ಹಾಕ್ಕೊಂಡ್ರೆ ಬದನೆಕಾಯಿ ಬೋಳುಳ್ಳಿ ಅಥವಾ ಮಟ್ಟಿಗುಳ್ಳ ಬೋಳು ಕೊದ್ದೇಲು ರೆಡಿ ಆಗುತ್ತೆ ಹುಳಿಗೆ ತುಳುವಿನಲ್ಲಿ ಕೊದ್ದೇಲು ಅಂತ ಕರಿತೀವಿ ನೋಡಿದ್ರಲ್ಲ ಹುಳಿ ಚೆನ್ನಾಗಿ ಕುದಿ ಬರ್ತಿದೆ ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ರುಚಿಕರವಾದ ಈಸಿಯಾಗಿ ಮಾಡುವಂತಹ ಹುಳಿ ರೆಸಿಪಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿ ಒಳ್ಳೆಯ ರೆಸಿಪೀಸಿಗಾಗಿ ಕೆ ಆರ್ ಚಾನಲ್ಗೆ ವಿಸಿಟ್ ಕೊಡಿ ವಿಡಿಯೋಸ್ ಎಲ್ಲ ನೋಡಿ ಈ ವಿಡಿಯೋ ನೋಡಿರುವಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು